ನಮಸ್ಕಾರ ಅಮೋಗ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬೆಳಗಾವಿ ಅಧಿವೇಶನದಲ್ಲಿ ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜರವರು ಭೂಕಬಳಿಯ ವಿಚಾರ ಜೋರು ಸದ್ದು ಮಾಡುತ್ತಿದೆ ಸಚಿವರು ರಾಜೀನಾಮೆಗೂ ಒತ್ತಾಯಿಸುತ್ತಿದ್ದಾರೆ ಆದರೆ ಸಚಿವ ಬೈರತಿ ಬಸವರಾಜು ನ್ಯಾಯಯುತವಾಗಿ ವ್ಯವಹಾರ ನಡೆದಿದೆ ಅನ್ನುತ್ತಿದ್ದಾರೆ ಈ ಕುರಿತಾದ ಒಂದು ಸ್ಟೋರಿ ಇದೆ ನೋಡ್ಕೊಂಡು ಬನ್ನಿ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜಿಗೆ ಭೂ ಉರುಳು ಸುತ್ತಿಕೊಂಡಿದೆ 18 ವರ್ಷಗಳ ಹಳೆಯ ಕೇಸಿಗೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ಕಾಂಗ್ರೆಸ್ ರಾಜೀನಾಮೆಗೆ ಒತ್ತಾಯಿಸುತ್ತಿದೆ ಕಾಂಗ್ರೆಸ್ ತರದು ಬಿಜೆಪಿಗೆ ಸೇರಿದಕ್ಕೆ ಬುದ್ಧಿ ಕಲಿಸಲು ರಾಜೀನಾಮೆಗೆ ಒತ್ತಾಯಿಸಲಾಗುತ್ತಿದೆ ಆದರೆ ಭೈರತಿ ಬಸವರಾಜು ಭೂ ಹಗರಣದ ಬಗ್ಗೆ ಮಾತನಾಡಿದ್ದು ರಾಮಮೂರ್ತಿ ನಗರ ವಾರ್ಡ್ನ ಎನ್ಆರ್ಐ ಬಡಾವಣೆಯಲ್ಲಿ 35 ಎಕರೆ ಖಾಸಗಿ ಭೂಮಿಯಾಗಿದೆ ನನ್ನ ಮೇಲಿನ ಆರೋಪ ಸುಳ್ಳು ಸತ್ಯಕ್ಕೆ ದೂರವಾದದ್ದು ನಾನು ಯಾವುದೇ ತಪ್ಪು ಮಾಡಿಲ್ಲ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ 2013ರಲ್ಲಿ ಎಕರೆಗೆ 18 ಲಕ್ಷ ನೀಡಿ ಖರೀದಿ ಮಾಡಿದ್ದೇನೆ ಈ ವಿಚಾರ ಜಮೀನು ಮಾಲೀಕರ ಸಮ್ಮುಖ ಮತ್ತು ಕಲ್ಲೆರೆ ನಿವಾಸಿಗಳ ಸಮ್ಮುಖದಲ್ಲಿ ನಡೆಯಲಿದೆ ಮತ್ತು ಕಲ್ಲೆರೆ ನಿವಾಸಿಗಳ ಸಮ್ಮುಖದಲ್ಲಿ ನಡೆಯಲಿ ಸತ್ಯಾಂಶ ತಿಳಿಯಲಿ ನಾನು ನ್ಯಾಯಾಲಯಕ್ಕೆ ತಲೆಬಾಗುತ್ತೇನೆ ಯಾರಿಗೂ ಮೋಸ ಮಾಡಿಲ್ಲ ಎಂಬುದನ್ನು ಸಮರ್ಥಿಸಿಕೊಂಡರು ಯಾರು ಈ ಗ್ರಾಮದ ಹಿರಿಯರಿದ್ದಾರೆ ಇವತ್ತು ನಮ್ಮ ಯುವ ಮುಖಂಡರು ಕೂಡ ನಮ್ಮ ಜೊತೆ ಇದ್ದಾರೆ ಲ್ಯಾಂಡ್ ಓನರ್ ಕೂಡ ನಮ್ಮ ಜೊತೆ ಇದ್ದಾರೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ಇಲ್ಲಿ ಇದ್ದಾರೆ ಸ್ಥಳೀಯರು ಅವ್ರನ್ನ ಕೇಳಿ ಬೈರತಿ ಬಸವರಾಜು ಈ ಲ್ಯಾಂಡನ್ನು ಗ್ರಾಬಿಂಗ್ ಮಾಡಿದನೋ ಇಲ್ಲ ಇದು ತೀರ್ಮಾನ ಆಗಿದೆ ಯಾಕಂದರೆ ಇದು ಪದೇ ಪದೇ ಆಗುವಂಥದ್ದು ಇದೆಲ್ಲ ಒಂದು ಕಡೆ ಮನಸ್ಸಿಗೆ ನೋವು ಉಂಟು ಮಾಡ್ತಾರೆ ನನ್ನ ರಾಜಕೀಯ ಜೀವನದಲ್ಲಿ ಭಾಳ ಕೈ ಬಾಯಿ ಭಾಳ ಶುದ್ಧವಾಗಿ ಇಟ್ಕೊಂಡು ರಾಜಕಾರಣ ಮಾಡ್ಕೊಂಡಿರೋದು ನಾನು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಆದೂರ ಅಣ್ಣಯ್ಯಪ್ಪ ಅಂತೇಳಿ ಹಿರಿಯರು ಈ ಗ್ರಾಮದ ಹಿರಿಯರು ಅವರ 5 ಜನ ಅಣ್ಣ ತಮ್ಮ ಇಂತೂ ಆ ಸಂದರ್ಭದಲ್ಲಿ ನಮಗೆ ಲ್ಯಾಂಡನ್ನು ನಮಗೆ ಮಾರಾಟ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಏನು ಹಣವನ್ನು ಸಂದಾಯ ಮಾಡಬೇಕು ಸಂಪೂರ್ಣವಾದ ಹಣವನ್ನು ಕೂಡ ನಾವು ಸಂದಾಯ ಮಾಡಿದ್ದೀವಿ ಮತ್ತು ಅವರೇ ಬಂದು ಅವರೇ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನಾನು ಅವರ ಇದನ್ನು ಫೇಕ್ ಮಾಡಿದ್ದೀನಿ ಅವ್ರದ್ದೇನೋ ಅವರ ಸಹಿನೇ ಅಲ್ಲ ಇದನ್ನು ಹೇಳಿರ್ತಕ್ಕಂಥದ್ದು ಇದಕ್ಕೆ ಅಫಿಷಿಯಲ್ ರಿಪೋರ್ಟ್ ಕೂಡ ನಮ್ಮ ಹತ್ರ ಇದೆ ಇದನ್ನು ನಾವು ಯಾರು ಕೂಡ ಅಲ್ಲಿಗಳೇಕಾಗಲ್ಲ ಅದೊಂದು ಕಡೆ ನಾನು ಹೇಳೋದು ಎಲ್ಲ ಒಂದು ಕಡೆ ಸತ್ಯ ಸುಳ್ಳಾದರೆ ಇವತ್ತು ಗ್ರಾಮದ ಹಲವಾರು ಜನ ಹಿರಿಯರಿದ್ದಾರೆ ನಮ್ಮ ಜೊತೆ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಅವರ ಫ್ಯಾಮಿಲಿಗೆ ಸಂಬಂಧ ಮೊಮ್ಮಕ್ಕಳು ಇನ್ನು ಭೈರತಿ ಬಸವರಾಜು ಜಮೀನನ್ನು ಖರೀದಿಸಿರೋದು ದಿವಂಗತ ಆದೂರು ಅಣ್ಣಯ್ಯಪ್ಪ ಅವರ ಅವಿಭಕ್ತ ಕುಟುಂಬದಿಂದ ಆಗಿದೆ 5 ಜನ ಸಹೋದರರು ಒಟ್ಟಾರೆಯಾಗಿ ಸೇರಿಕೊಂಡು ಭೈರತಿಯವರಿಗೆ ಜಿಪಿಎ ಮಾಡಿಕೊಟ್ಟಿದ್ದು ಆ ಮೂಲಕ ಜಮೀನು ಮಾರಾಟ ಮಾಡಿದ್ದಾರೆ ಇದನ್ನು ಅಣ್ಣಯ್ಯಪ್ಪನವರ ಕುಟುಂಬ ಸುದ್ದಿಗೋಷ್ಠಿ ನಡೆಸಿ ನಮಗೆ ಭೈರತಿ ಬಸವರಾಜರವರೇ ಯಾವುದೇ ಮೋಸ ಮಾಡಿಲ್ಲ ಸುಮ್ಮನೆ ಆರೋಪ ಮಾಡಲಾಗುತ್ತಿದೆ ನಾವೆಲ್ಲ ಸಹೋದರರು 2003ರಲ್ಲಿ ವಿಭಾಗೀಯ ಪತ್ರ ಮಾಡಿಕೊಂಡೆವು 2013ರಲ್ಲಿ ಜಮೀನು ಮಾರಾಟ ಮಾಡಿದ್ದೇವೆ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಒಟ್ಟಾಗಿದ್ದೇವೆ ಮಾದಪ್ಪ ಮಾತ್ರವೇ ತಕರಾರು ಮಾಡಿದ್ದು ಇದಕ್ಕೂ ನಮಗೂ ಸಂಬಂಧವಿಲ್ಲ ಭೈರತಿ ಬಸವರಾಜು ಅನ್ಯಾಯ ಮಾಡಿಲ್ಲ ನಾವು ಎಲ್ಲಿ ಬೇಕಾದರೂ ಇದನ್ನು ಹೇಳುತ್ತೇವೆ ಎಂದು ಕಲ್ಕೆರೆ ಗ್ರಾಮದ ಮಾದಪ್ಪ ತಿಳಿಸಿದರು ಆಮೇಲೆ ಹೋಗಿ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿದಿರಿ ಅಲ್ವಾ ರಿಜಿಸ್ಟ್ರೇಷನ್ ಮಾಡಿದ್ರೆ ಆಗಿಲ್ಲ ಅಂತ ಚೀಟ ಮಾಡ್ಕೊಟ್ಟಿದ್ದೀರಿ ಇದು ನಿಮ್ಗೆ ಕೊಡ್ತೀನಿ ಎಲ್ಲಾದರೂ ನಿಮ್ಗೆ ತೋರಿಸ್ಬೇಕು ದಂಡ ಅವ್ರು ಹೇಳ್ತಾರಲ್ಲ ಮಾದಪ್ಪ ಅವರು ಇಲ್ಲಿ ಬೆಳಗಾವಿ ಅಧಿವೇಶನ ಹೇಳ್ತಾ ಇದ್ರಲ್ಲ ಸುಳ್ಳು ಡಾಕ್ಯುಮೆಂಟ್ ಸುಳ್ಳು ಅಂತ ಹೇಳ್ತಾ ಇದ್ರಲ್ಲ ಅವ್ರು ಹೇಳ್ತಾ ಇರೋದೇ ಸುಳ್ಳು ಕೆಲಸ ಮಾಡಿ ಮಾತಾಡ್ತಾ ಇದ್ದಾರಲ್ಲ ನನ್ನ ಹತ್ರ ಬಂದು ಚರ್ಚೆ ಮಾಡಿ ಅಂತೇಳಿ ಯಾಕಂದ್ರೆ ನಾನು ಅವಾಗ ನಾನು 25 ವರ್ಷ 30 ವರ್ಷ ಹುಡುಗನ ಅವಾಗ ನಮಗೆಲ್ಲ ಗೊತ್ತಿತ್ತು ಯಾವ ರೀತಿ ಏನು ಮಾಡ್ಬೇಕು ಗೊತ್ತಿತ್ತು ಇದರಲ್ಲಿ ಖಂಡಿತವಾಗಿ ನನ್ನ ಹತ್ರ ಮಾತಾಡಿ ನಾನು ಮೀಟ್ ಮಾಡೋಕ್ಕಾದ್ರೆ ನಾನು ಕರೆಕ್ಟ್ ಡಾಕ್ಯುಮೆಂಟ್ಸ್ ಒಡ್ದ ಡಾಕ್ಯುಮೆಂಟ್ಸ್ ಕೊಡಿ ಯಾವ ಸತಿ ಯಾವ ದಿವಸ ನಾನು ಹೇಳ್ತೀನಿ ವಿರೋಧ ಪಕ್ಷ ನಾಯಕರು ಮಾತಾಡ್ತೀನಿ ಸರ್ ಇಲ್ಲ ತಪ್ಪು ಇದರ ಮಾಹಿತಿ ಕೊಡಬೇಡಿ ಅವನೊಬ್ಬನ ಮಾತು ಕೇಳ್ತೀನಿ ನಾವು 60 ಜನ ಮಾತು ಕೇಳ್ತೀವಿ ನೀವೇ ತೀರ್ಮಾನ ಮಾಡಿ ಸರ್ ಅಂತ ನಮ್ಗೆ ಅವ್ರೇನು ಬೇರೆ ಇಲ್ಲ ನಾವು ಅವ್ರಿಗೂ ಸಹಾಯ ಮಾಡಿದ್ದೀರಿ ವಿರೋಧ ಪಕ್ಷ ನಾಯಕರು ಕೇಳ್ತೀರಿ ಅಂತ ಸರ್ ನಮ್ಮ ಬಗ್ಗೆ ಏನು ಮಾತಾಡ್ಕೋಬೇಡಿ ನಮ್ಮನ್ನು ಕರೀರಿ ಮೀಟ್ ಮಾಡಿ ನಿಮ್ಮ 60 ಜನ ಮಾತು ಕೇಳಿದ್ರೆ ಅವ್ರೊಬ್ಬರು ಮಾತು ಕೇಳ್ತೀರ ಅದನ್ನ ಇದಕ್ಕೆ ಸ್ಟಾಪ್ ಮಾಡಿ ಸರ್ ದಯವಿಟ್ಟು ಸ್ಟಾಪ್ ಮಾಡಿ ನಾಳೇನೋ ಶೈಕೆನ ಮಾಡ್ತಾ ಅಂತ ಕೇಳ್ಕೊಂಬ ದಯವಿಟ್ಟು ಮಾಡಬೇಡ ನೈಕೆ ಹಾಕಿಲ್ಲ ಬೇರೆ ಕಾಂಗ್ರೆಸ್ ರಾಜಕೀಯ ತೀರಿಸ್ಬೇಡಿ ಇದನ್ನ ದಯವಿಟ್ಟು ರಾಜಕೀಯ ತೀರಿಸ್ಬೇಡಿ ಸದ್ಯ ಭೈರತಿ ಬಸವರಾಜು ಪರ ವಿರೋಧ ಮಾತುಗಳು ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳುತ್ತಿವೆ ಆದರೆ ಭೈರತಿ ಬಸವರಾಜು ಪರ ಜಮೀನು ಮಾಲೀಕರ ಕುಟುಂಬ 60ಕ್ಕೂ ಹೆಚ್ಚು ಸದಸ್ಯರು ನಿಂತಿದ್ದಾರೆ ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೋ ನೋಡಬೇಕಿದೆ
ಜಿಲ್ಲೆಯಲ್ಲಿ ಕೊರೋನಾ ಆತಂಕ ಇಲ್ಲ, ಮೂರನೇ ಅಲೆ ಭೀತಿ ಬೇಡ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದ್ದಾರೆ. ಇಂದು ಜಿಲ್ಲೆಯ ನೂತನ ಬಿಇಒ ಕಚೇರಿ ಉದ್ಘಾಟನೆಗೆ ಆಗಮಿಸಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕೆಲ ಶಾಲೆಗಳಲ್ಲಿ ಕೊರೋನಾ ಪಾಸಿಟಿವ್ ಬರ್ತಾ ಇದೆ ಎನ್ನುವ ಸುದ್ದಿ ಆತಂಕ ಸೃಷ್ಟಿ ಎಂದು ಹೇಳಲಾಗುತ್ತಿದೆ. ಇದು ಆತಂಕ ಅಲ್ಲ, ರಾಜ್ಯದಲ್ಲಿ ಮೂರನೇ ಅಲೆ ಭೀತಿ ಇಲ್ಲ, ಆದರೂ ಎಚ್ಚರಿಕೆ ತೆಗೆದುಕೊಂಡು ಶಾಲೆಗಳಿಗೆ ಕಟ್ಟುನಿಟ್ಟಿನ ಕೊರೋನಾ ನಿಯಮ ಪಾಲಿಸುವಂತೆ ಸೂಚಿಸಿದ್ದೇನೆ. ಇನ್ನು ಜಿಲ್ಲೆಯಲ್ಲಿ ಎಂಎಲ್ಸಿ ಚುನಾವಣೆ ಸೋಲಿನ ಬಗ್ಗೆ ಸಮರ್ಥಿಸಿಕೊಂಡ ಸಚಿವರು, ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ, ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಒಗ್ಗಟ್ಟಾಗಿದೆ ಎಂದು ತಿಳಿಸಿದರು. ಖಂಡಿತ ಆತಂಕಕ್ಕಾಗುವಂಥ ಸ್ಥಿತಿ ಇಲ್ಲ, ಎಚ್ಚರಿಕೆಯಾಗಿರಬೇಕು ಅನ್ನೋದಷ್ಟೇ ಬಿಟ್ಟರೆ ಕೊರೋನಾದ ಮೂರನೇ ಅಲೆ ದೇಶದಲ್ಲಿ ಎಲ್ಲೂ ಆತಂಕದ ಸ್ಥಿತಿಯೇ ಇಲ್ಲ. ನಮ್ಮ ದೇಶದ ಪಾಪ್ಯುಲೇಷನ್ಗೆ, ನಮ್ಮ ದೇಶದ ಪರಿಸ್ಥಿತಿಯನ್ನು ನೋಡಿದ್ರೆ ಹೊರದೇಶದಲ್ಲಾಗಲೇ ಅದು ಗಂಭೀರ ಸ್ಥಿತಿ ಹೋಗಿ ಎಷ್ಟೋ ತಿಂಗಳಾಯಿತು, ಆದರೆ ನಮ್ಮ ದೇಶದಲ್ಲಿ ಆ ಥರದ್ದೇನೂ ಆಗಿಲ್ಲ. ಆದರೆ ಯಾವತ್ತೂ ಎಚ್ಚರಿಕೆಯಿಂದ ಇರಬೇಕಾದಕ್ಕೆ ಏನೇನು ಎಚ್ಚರಿಕೆ ವಹಿಸಬೇಕು ಆ ಎಚ್ಚರಿಕೆಯನ್ನು ವಹಿಸ್ತೀವಿ. ಖಂಡಿತ 2000 ಮುಂದಿನ ವರ್ಷದ ಅಕಾಡೆಮಿಕ್ ಇಯರಲ್ಲಿ ಪ್ರಾಥಮಿಕ ಹಂತದ ಎನ್ಇಪಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೇವೆ. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ ಅಮೋಗ್, ಟಿವಿ ತುಮಕೂರು. ತುಮಕೂರಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ನೂತನ ಕಟ್ಟಡವನ್ನು ಜಿಲ್ಲೆಯ ಇಬ್ಬರು ಸಚಿವರು ನೆರವೇರಿಸಿದರು. ನಗರದಲ್ಲಿ ಬಹಳ ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದ ಬಿಇಒ ಕಚೇರಿಗೆ ಇಂದು ಜಿಲ್ಲೆಯ ಇಬ್ಬರು ಸಚಿವರಾದ ಜೆಸಿ ಮಾಧುಸ್ವಾಮಿ ಹಾಗೂ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ರವರಿಂದ ಉದ್ಘಾಟನೆಯ ಭಾಗ್ಯ ದೊರಕಿದೆ. ಅನಾವರಣ ಮಾಡ್ತಾ ಇದ್ದಾರೆ ಸರ್, ಹಿಂದೆ ಹಿಂದೆ ಮುಂದೆ ಕಟ್ಟಾಕ್ಬಿಡ ಕ್ಯಾಮ್ರಾ, ಹಿಂದೆ ಕಿಡಿ ಕ್ಯಾಮ್ರಾ, ಹಿಂದೆ. ಎಲ್ಲರೂ ಚಪ್ಪಾಳೆ ತೊಟ್ಟೋದ್ರ ಮೂಲಕ ಆ ಕಾರ್ಯವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ಕೋರ್ತಾ ಇದ್ದೀವಿ. ಹಾಗೆ ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್, ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ವಿದ್ಯಾಕುಮಾರಿ, ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ವಾಡ್ ಸೇರಿದಂತೆ ಅನೇಕ ಶಿಕ್ಷಣಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್, ಪ್ರಧಾನಿ ರಾಷ್ಟ್ರಪತಿಯಂತಹ ನಾಯಕರನ್ನ ಸೃಷ್ಟಿ ಮಾಡುವ ಏಕೈಕ ವ್ಯಕ್ತಿ ಶಿಕ್ಷಕ. ಬಿಇಒ ಕಚೇರಿಗಳು ದೇವಾಲಯವಾಗಿ ನಿರ್ಮಾಣವಾಗಬೇಕು. ಚೇರಿನಿಂದ ವ್ಯಕ್ತಿಗೆ ಗೌರವ ಬರಬಾರದು, ವ್ಯಕ್ತಿಯಿಂದ ಚೇರಿಗೆ ಗೌರವ ಬರಬೇಕು ಎಂದು ತಿಳಿಸಿದರು. ಅನ್ಯ ದೇಶದ ಪ್ರಭಾವದಿಂದಾಗಿ ಗುರುಗಳು ಹೋಗಿ ಶಿಕ್ಷಕರಾದ್ವಿ, ಈಗ ಶಿಕ್ಷಕರಿಂದ ಗುರುಗಳಾಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಭಾರಿ ಪ್ರಯತ್ನ ನಡೆದಿದೆ. ಹೊಸ ಎಜುಕೇಷನ್ ಪಾಲಿಸಿಯನ್ನು ಅದನ್ನೇ ಹೇಳೋದು, ಶಿಕ್ಷಕರಿಂದ ಗುರುಗಳಾಗ್ರಿ, ಗುರುಗಳಿಂದ ಶಿಕ್ಷಕರಾಗಬೇಡ್ರಿ ಅಂತ. ನಾವೆಲ್ಲರೂ ಗುರುಗಳಾಗಬೇಕಾದಂಥ ಕೆಲಸ ಶಿಕ್ಷಕರಾಗೋದು. ಎರಡೆರಡು ಬೇರೆ ಬೇರೆ ಶಿಕ್ಷಣ ನೀಡುವಂಥದ್ದು, ಅಕ್ಷರ ಜ್ಞಾನ ನೀಡುವಂಥದ್ದು, ಅದು ಶಿಕ್ಷಕರ ಕೆಲಸ. ಗುರುಗಳ ಕೆಲಸ ಏನು ಅಂದರೆ ಬೆಳಕು ತೋರಿಸುವಂಥದ್ದು, ಅರಿವು ಮೂಡಿಸುವಂಥದ್ದು, ಜೀವನದಲ್ಲಿ ಕತ್ತಲಾಗಿದ್ದರೆ ಅದನ್ನು ಬೆಳಕು ತೋರಿಸುವಂಥದ್ದು. ಜಗತ್ತಿನಲ್ಲಿ ಏನಾದರೂ ನಾವು ಅತ್ಯಂತ ಹೆಚ್ಚು ಸನ್ಮಾನಿಸಬೇಕಾದಂಥದ್ದು, ಮರ್ಯಾದೆ ಕೊಡಬೇಕಾದಂಥದ್ದು ಏನಾದರೂ ಇದ್ದರೆ ಅದು ನಾವು ಗುರುಗಳಿಗೆ ಅತ್ಯಂತ ಹೆಚ್ಚು. ಯಾಕಂದರೆ ಈ ಇಲಾಖೆ ಏನಿದೆ ಇದು ಪ್ರಧಾನಿಯಿಂದ ರಾಷ್ಟ್ರಪತಿಯಿಂದ ಹಿಡಿದು ಅತ್ಯಂತ ಕಟ್ಟಕಡೆಯ ಮನುಷ್ಯನನ್ನು ನಿರ್ಮಾಣ ಮಾಡುವಂಥ ಇಲಾಖೆ. ಪ್ರತಿಯೊಬ್ಬರು ನಿರ್ಮಾತ ಇಲಾಖೆ ಯಾವುದಂದ್ರೆ ಶಿಕ್ಷಣ ಇಲಾಖೆ. ನೋಬಲ್ ಜಾಬ್ ಸರ್. ಹಾಂ, ನೋಬಲ್ ಜಾಬ್. ಆಮೇಲೆ ಇದ್ರ ಎಲ್ಲ ನಿರ್ಮಾತರು ಯಾರು ಅಂದರೆ ಶಿಕ್ಷಕರು. ಶಿಕ್ಷಣ ಇಲಾಖೆಯನ್ನು ನಿರ್ವಹಿಸುವಂಥವ್ರು ನಮ್ಮ ಭಾಗ್ಯ, ಕರ್ನಾಟಕದ ಭಾಗ್ಯ. ಭಾಳ ವರ್ಷದಿಂದ ಶಿಕ್ಷಣ ಸಚಿವರಾಗಿ ಒಳ್ಳೊಳ್ಳೆ ಸಚಿವರನ್ನೇ ಬರ್ತಾ ಇದ್ದಾರೆ. ಈಗಂತೂ ನಮ್ಮ ಭಾಗ್ಯ, ನಮ್ಮ ಜಿಲ್ಲೆಯವರೇ ನಮಗೆ ಭಾಳ 12-13 ವರ್ಷದಿಂದ ಪರಿಚಿತರು. ಏನೂ ಆಸೆ ಪಡದೆ ಏನೂ ಬಯಸದೆ ಅವರಿಗೆ ಭಾಗ್ಯ ಬಂದಿದೆ. ಆ ಭಾಗ್ಯವನ್ನು ಅವರು ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ಅಂತ ನಾವು ನಾಟ್ ಏಜ್ ಡಿ ಸಿ ಜನರಲ್ ಆಗಿ ನಾವೆಲ್ಲ ನೀವೆಲ್ಲ ಅಬ್ಸರ್ವ್ ಮಾಡುವಂಥದ್ದು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇನ್ನು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾತನಾಡಿ, ಮುಂಚೆ ಬಿಇಒಗಳು ಸೈಕಲ್ನಲ್ಲಿ ಬರಬೇಕಿತ್ತು, ಈಗ ಹಾಗಿಲ್ಲ. ಸರ್ಕಾರ ಎಲ್ಲ ಸೌಲಭ್ಯ ಕೊಟ್ಟಿದೆ, ಜನಗಳ ಬಳಿ ಅವರು ಗೌರವ ಹೆಚ್ಚಾಗುವಂತೆ ನಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಕ್ರಿಯೇಟ್ ಮಾಡುವಂತ ಮತ್ತು ಡಿಸ್ಟ್ರಾಯ್ ಮಾಡುವಂತ ಎರಡು ಜವಾಬ್ದಾರಿಯನ್ನು ಹೊತ್ತಿರುವಂತ ಯಾವ್ದಾದ್ರು ಇಲಾಖೆ ಇದ್ದರೆ
ಅದು ಶಿಕ್ಷಣ ಇಲಾಖೆ. ಒಳ್ಳೆಯದನ್ನ ಸೃಷ್ಟಿ ಮಾಡಬೇಕು, ಕೆಟ್ಟದನ್ನ ಡಿಸ್ಟ್ರಾಯ್ ಮಾಡಬೇಕು. ಎರಡೆರಡು ಜವಾಬ್ದಾರಿಯನ್ನ ನಮ್ಮ ಇಲಾಖೆಗೆ. ಇನ್ನೂ ಒಂದು ತುಂಬ ಚೆನ್ನಾಗಿ ಹೇಳೋದು, ಬೆಲೆ ಕಡಿಮೆ ಆಗಿಲ್ಲ, ಇವತ್ತು ಹಂಗೆ ಇದೆ. ಆದರೆ ಕಾರಣಾಂತರದಿಂದ ಬೆಲೆ ಕಡಿಮೆ ಆಗತ್ತೇನೋ ಅನ್ನುವಂಥ ಭಯ ಬರ್ತಿದೆ. ಅದಕ್ಕೆ ಕಾರಣ ಹೊರ ಸಮಾಜ ಅಲ್ಲ, ಯಾರು ನಾವೇ ಎಂದ. ತುಂಬ ಒಳ್ಳೆಯ ಮಾತನ್ನಾಡೋದು. ಹಿಂದೆ ಗುರುಗಳಿಗೆ ಎರಡು ಕಾರಣದಿಂದ ಸಮಾಜ ಬೆಲೆ ಕೊಡ್ತಾರೆ. ಒಂದು ಜ್ಞಾನಕ್ಕೋಸ್ಕರ, ಅದಕ್ಕಿಂತ ಹೆಚ್ಚು ಬೆಲೆ ಕೊಡ್ತಾ ಇದ್ದಿದ್ದು ಅವರ ಚಾರಿತ್ರೆಗೋಸ್ಕರ. ಅದಕ್ಕಿಂತ ತುಂಬ ಜ್ಞಾನವಂತರಿದ್ರು ಗುರುವಿನ ಕಾಲಿಗೆ ಬೀಳ್ತಿದ್ದು ಬರೀ ಜ್ಞಾನಕ್ಕಲ್ಲ, ಅವರ ಚಾರಿತ್ರಕ್ಕೂ. ಮತ್ತು ಅವತ್ತಿನ ಸಮಾಜದಲ್ಲಿ ಯಾವುದಾದ್ರು ಹಳ್ಳಿಲಿ ವಿದ್ಯಾವಂತರಿದ್ದಾರೆ ಅಂದರೆ ಅವತ್ತು ಗುರುಗಳು ಮಾತ್ರ. ಆದರೆ ಇವತ್ತು ಹೇಗಿದೆ ಅನ್ನೋಂಥದ್ದು ನಮ್ಗೆ ಗೊತ್ತಿದೆ. ನಾವು ಕ್ಲಾಸ್ ರೂಮ್ಗೆ ಓದ್ಬೇಕಾದ್ರೆ ಎರಡು ಸಲ ನಮ್ಮನ್ನು ನಾವು ನೋಡ್ಕೊಂಡು ಒಳಗೆ ಹೋಗ್ಬೇಕಾದಂಥ ಕಾಲ ಇದೆ. ಯಾವ ಮಗು ಏನು ಕ್ವಶನ್ ಕೇಳುತ್ತೆ? ಕ್ಯಾಮ್ರಾಮ್ಯಾನ್ ಹರೀಶ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಶ್ರೀ ಅಗ್ನಿ ಚನ್ನರಾಯ ಸ್ವಾಮಿ ಪತ್ತಿನ ಸಹಕಾರ ಸಂಘದ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತನಾಡಿದ ಸಚಿವ ಜೆಸಿ ಮಾಧುಸ್ವಾಮಿ, ಸಂಘ ಕಟ್ಟುವುದು ತಳಮಟ್ಟದವರನ್ನ ಎತ್ತಲು, ಆ ಕಾರ್ಯ ಈ ಸಂಘ ಮಾಡುತ್ತಿದೆ. ಅನಗತ್ಯವಾಗಿ ದುಡ್ಡು ಖರ್ಚು ಮಾಡಬೇಡಿ, ಬಂಡವಾಳ ಹಾಕಿ ಉಳಿತಾಯ ಮಾಡುವುದನ್ನ ಕಲಿಯಬೇಕು ಎಂದು ತಿಳಿಸಿದರು. ಮೊದಲನೇದಾಗಿ ಅಭಿನಂದಿಸ್ತೇನೆ. ಸಂಘೀಯ ಶಕ್ತಿ ಕಲಿಯುಗೆ ಅಂತೇ ಒಂದು ಮಾತನ್ನು ನಾವು ಬಳಸ್ತೇವೆ. ಕಲಿಯುಗದಲ್ಲಿ ಏನಾದರೂ ಶಕ್ತಿ ಇದೆ ಅಂದರೆ ಅದು ಸಂಘ ಶಕ್ತಿಯಿಂದ ಮಾತ್ರ. ಎಷ್ಟೇ ದಪ್ಪ ಕಡ್ಡಿ ಆದರೆ ಮುರಿಬೋದು, ಆದರೆ ಹಂಚಿದ ಬಗ್ಗೆ ನಮಗೆ ಆಗೋದಿಲ್ಲ ಅಂತ ನಾವು ಹೇಳ್ತಿರ್ತೇವೆ. ಸಂಘ ಶಕ್ತಿ ಅಂದರೆ ಅದರಲ್ಲಿ ಎಲ್ಲರೂ ಸೇರಿಕೊಂಡು ಒಟ್ಟಾರೆ ಶಕ್ತಿಯನ್ನು ಅಭಿವ್ಯಕ್ತಪಡಿಸೋದು ಅನುಭವಿಸೋದು. ಹಾಗಾಗಿ ಆ ಸಂಘ ಶಕ್ತಿಯಲ್ಲಿ ಹೆಚ್ಚು ಪ್ರಬಲರು, ಶಕ್ತಿಗಳು, ಆರ್ಥಿಕವಾಗಿ ಚೆನ್ನಾಗಿರೋರು ಸ್ವಲ್ಪ ಉದಾರವಾಗಿ ಠೇವಣಿ ಮಾಡೋದು ಅಥವಾ ವಂದನೆ ಮಾಡೋದು ಮಾಡಬೇಕು. ಅದನ್ನು ಇಂದವ್ರಿಗೆ ಬಳಸಿ ಅವರು ಕೂಡ ನಮ್ಮಾಗೆ ಮೇಲೆ ಬರಲಿ, ಅವರು ಕೂಡ ನಮ್ಮಾಗೆ ಅವರ ಕಾಲ ಮೇಲೆ ನಿಂತ್ಕೊಂಡು ಸ್ವಾಭಿಮಾನದ ಬದುಕನ್ನು ಬಾಳಲಿಕ್ಕೆ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಮಟ್ಟಿನ ಸಹಾಯ ಆಗಲಿ ಅಂತ ಆಸೆ ಪಡಬೇಕಾಗುತ್ತೆ. ಲಾಭ ಮಾಡಲಿಕ್ಕೆ, ಬ್ಯಾಲೆನ್ಸ್ ಶೀಟ್ ನೋಡಲಿಕ್ಕೆ ಮಾತ್ರ ಸಂಘಗಳು ಆಗಬಾರದು. ಸಂಘದಲ್ಲಿ ಯಾರು ಅಶಕ್ತಿ ಇರ್ತಾರೆ, ಕಟ್ಟ ಕಡೆ ಮನುಷ್ಯ ಇರ್ತಾನೆ, ಆತನಿಗೆ ನನಗೆ ಯಾರು ಇಲ್ಲವೇನಪ್ಪ ಅಂದರೆ ಇಲ್ಲಪ್ಪ ನಮ್ಮದೊಂದು ಸಂಘ ಇದೆ, ನಾನು ಹೋದ್ರೆ ನನಗೆ ಸಹಾಯ ಆಗ್ಬೋದು, ನಾನು ಬದುಕನ್ನು ರೂಪಿಸ್ಕೋಬೋದು ಅನ್ನೋ ಒಂದು ಮನಸ್ಥಿತಿ ಬಂದರೆ ಆಗ ಇಂಥ ಸಂಘಗಳನ್ನು ರಚನೆ ಮಾಡಿದ್ದಕ್ಕೆ, ನಡೆಸ್ಕೊಂಡು ಹೋಗಿದ್ದಕ್ಕೆ ಸಾರ್ಥಕತೆ ಬರುತ್ತೆ. ಸರ್ಕಾರ ಮಾಡಲಾಗದ ಕೆಲಸವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಮೂಲಕ ವೀರೇಂದ್ರ ಹೆಗಡೆರವರು ಮಾಡುತ್ತಿದ್ದಾರೆ. ಇದು ಎಲ್ಲರೂ ಮೆಚ್ಚುವಂತದ್ದು ಕೆಲಸ ಎಂದು ಮೃತ್ಯುಂಜಯ ದೇಶಿಕೇಂದ್ರ ಸ್ವಾಮೀಜಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಅವರು ಪಟ್ಟಣದ ಹೊರವಲಯದಲ್ಲಿರುವ ಧಬ್ಬೆಘಟ್ಟದಲ್ಲಿರುವ ಶ್ರೀ ಮರುಳಸಿದ್ದೇಶ್ವರ ಪ್ರಾರ್ಥನಾ ಮಂದಿರದಲ್ಲಿ ಕಳೆದ ಒಂದು ವಾರದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ 1492ನೆಯ ಮದ್ಯವರ್ಜನ ಶಿಬಿರ ಸಮಾರೋಪ ಸಮಾರಂಭದಲ್ಲಿ ಮಾತನಾಡುತ್ತಾ, ಮದ್ಯವರ್ಜಿಸಿದರೆ ಆರೋಗ್ಯವಂತಾಗಿ ಕುಟುಂಬದ ಎಲ್ಲರ ಪ್ರೀತಿ ಪಾತ್ರರಾಗುತ್ತೇವೆ. ಇದೇ ರೀತಿ ಗೋಡೆಕೆರೆಯಲ್ಲಿ ಸುಮಾರು 90 ಯುವಕರನ್ನ ಮಟ್ಟದಲ್ಲಿ ಹಾಕಿಸಿಕೊಂಡು 3 ದಿನಗಳ ಕಾಲ ತಿಳುವಳಿಕೆ ನೀಡುವುದರ ಮೂಲಕ ಅದರ ಪರಿಣಾಮ ಅವರೆಲ್ಲರೂ ಮದ್ಯವರ್ಜಿಸಿ ಸಮಾಜದ ಗೌರವಕ್ಕೆ ಭಾಜನರಾಗಿದ್ದಾರೆ.
ನಾಡಿನಾದ್ಯಂತ ಹೆಣ್ಣು ಮಕ್ಕಳನ್ನು ಆರ್ಥಿಕವಾಗಿ ಸದೃಢರಾದ ಪ್ರೇರೇಪಿಸಿ ಕುಟುಂಬದ ಯಜಮಾನ ಕೂಡ ಸರಿದಾರಿಯಲ್ಲಿ ಇರಬೇಕೆಂದು ಇಂತಹ ಶಿಬಿರಕ್ಕೆ ಮುಂದಾಗಿರುವುದು ಶ್ರೀ ಕ್ಷೇತ್ರದ ಹೆಮ್ಮೆಯಾಗಿದೆ. ಇಂತಹ ಶಿಬಿರಗಳನ್ನು ಮಾಡುವ ಮೂಲಕ ಪುರುಷರನ್ನ ಮುಖ್ಯ ವಾಹಿನಿಯಲ್ಲಿ ತರಬೇಕೆಂದು ಧಾರ್ಮಿಕ ಮೌಲ್ಯ ಭಾವನೆಗಳ ಮೂಲಕ ಮಾಡುವುದಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿನ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡುವ ಮೂಲಕ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸಿ ಆ ಕುಟುಂಬದ ಆರ್ಥಿಕ ಸದೃಢರಾಗಲು ಪ್ರೇರೇಪಿಸುವ ಮೂಲಕ ಎಲ್ಲರನ್ನ ಜಾಗೃತಗೊಳಿಸುತ್ತದೆ. ಇಂತಹ ಮಹತ್ತರ ಕೆಲಸಗಳನ್ನು ನಮ್ಮನ್ನಾಳುವ ಸರ್ಕಾರಗಳು ಮಾಡಬೇಕು. ಆದರೆ ಅಂತಹ ಸರ್ಕಾರಗಳು ಮಾಡಿದ್ದನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಿನಿ ಸರ್ಕಾರ ಮಾಡುತ್ತಿರುವುದು ನಿಜಕ್ಕೂ ಪ್ರಶಂಸೆಯ ವಿಷಯವಾಗಿದೆ ಎಂದರು. ಅಖಿಲ ಕರ್ನಾಟಕ ರಾಜ್ಯ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ವಿ ರಾಮಸ್ವಾಮಿ ಮಾತನಾಡುತ್ತಾ, 12 ಜನರ ಮಹಿಳೆಯರ ಗುಂಪಿಗೆ ಯಾವುದೇ ಶ್ಯೂರಿಟಿ ಇಲ್ಲ. ಸಾಲ ನೀಡುವ ಮೂಲಕ ರಾಜ್ಯದಲ್ಲಿ 48 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ 15,000 ಕೋಟಿ ಹಣವನ್ನು ನೀಡುವ ಮೂಲಕ ಮಹಿಳೆಯರು ಮುಖ್ಯವಾಹಿನಿಗೆ ಶ್ರೀ ಕ್ಷೇತ್ರ ತರುವಲ್ಲಿ ಯಶಸ್ವಿಯಾಗಿದೆ. ಅದರಂತೆ ಕುಟುಂಬದ ಯಜಮಾನ ಕೂಡ ಸದೃಢವಾಗಿದ್ದರೆ ಆ ಕುಟುಂಬದ ಶಕ್ತಿ ಹೆಚ್ಚಾಗುತ್ತದೆ. ಇಂತಹದರಲ್ಲಿ ಮನೆಯ ಕುಟುಂಬದ ಯಜಮಾನ ಕುಡಿತ ಕಲಿತರೆ ಮನೆಯ ನೆಮ್ಮದಿ ಜೊತೆಗೆ ಕುಟುಂಬದ ಆರ್ಥಿಕ ಸಂಕಷ್ಟವನ್ನು ಅನುಭವಿಸುತ್ತದೆ ಎಂದು ಮನಗಂಡು ಮದ್ಯವರ್ಜನ ಶಿಬಿರವನ್ನ ಪೂಜ್ಯರು ಆರಂಭಿಸಿದರು. ಸುಮಾರು ರಾಜ್ಯದ ಉದ್ದಗಲಕ್ಕೂ 120,000ಕ್ಕೂ ಅಧಿಕ ಪುರುಷರು ಮದ್ಯವರ್ಜಿತವಾಗಿದ್ದು ಸಂಸ್ಕೃತರಾಗಿದ್ದಾರೆ. ಏನಾದ್ರು ನಮಗೆ 50,000 100,000 ಸಾಲ ಬೇಕು ಅಂದರೆ ನಾವೇನಾದರೂ ಆಸ್ತಿನ ಹಣ ಇಡಬೇಕಾಗಿತ್ತು, ಮತ್ತೆ ಯಾರಾದರೂ ಸುರುಳಿ ಕೊಡಬೇಕಾಗಿತ್ತು. ಒಂದು ಕಷ್ಟ ಅಂದರೆ ಆಸ್ತಿಯನ್ನು ಮಾರಾಟ ಮಾಡಬೇಕಾಗಿತ್ತು ಅಂತ ಪರಿಸ್ಥಿತಿ ಇತ್ತು. ಆದರೆ ಇವತ್ತು 12 ಜನರ ಗುಂಪು ಸೇರಿ ಅದರಲ್ಲಿ ಒಬ್ಬ ಮಹಿಳೆ ನಮ್ಮ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೋ ಆಸ್ಪತ್ರೆಯ ಖರ್ಚಿಗೋ ಮನೆಯ ರಿಪೇರಿಗೋ ಒಂದು ಸಣ್ಣ ಉದ್ಯೋಗವನ್ನು ಮಾಡಲಿಕ್ಕೋ ಯಾವುದೇ ಗ್ಯಾರಂಟಿ ಇಲ್ಲದೆ ಹಣವನ್ನು ಕೊಡ್ತಕ್ಕಂಥ ಸಂಸ್ಥೆ ಏನಾದರೂ ಇದ್ರೆ ಅದು ಶಿಕ್ಷಣ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ. ಇನ್ನು ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷ ಸಿಬಿ ರೇಣುಕಸ್ವಾಮಿ, ಕ್ಷೇತ್ರ ಯೋಜನಾಧಿಕಾರಿ ಎಲ್ಬಿ ಪ್ರೇಮಾನಂದ್, ಜಿಲ್ಲಾ ನಿರ್ದೇಶಕ ಡಿ ದಿನೇಶ್, ಜಿಲ್ಲಾ ಜಾಗೃತಿ ವೇದಿಕೆ ಸದಸ್ಯ ಎಂಬಿ ನಾಗರಾಜ್ ಇತರರು ಉಪಸ್ಥಿತರಿದ್ದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಗನಹಳ್ಳಿ. ಚಿಂತಾಮಣಿ ತಾಲೂಕಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅವ್ಯವಹಾರ ನಡೆದಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ವಿಶೇಷ ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತಾದ ಒಂದು ವರದಿ ಇದೆ, ನೋಡಿ. ತಾಲೂಕಿನ ಕಸಬಾ ಹೋಬಳಿಯ ಕುರುಬೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಆನಂದ್ರವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತಿಯ ಕುರುಬೂರು ಗ್ರಾಮ ಪಂಚಾಯತಿಯಲ್ಲಿ ಅವ್ಯವಹಾರ ನಡೆದಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಪಂಚಾಯತಿ ವ್ಯಾಪ್ತಿಗೆ ಬರುವ 9 ಗ್ರಾಮಗಳಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ 2020-21 ಹಾಗೂ 2021-22 ಎಷ್ಟು ಕಾಮಗಾರಿಗಳು ಎಲ್ಲೆಲ್ಲಿ ನಡೆದಿದೆ ಅಂತ ಹಾಗೂ ಪೂರಕ ದಾಖಲೆಗಳು, ಖರ್ಚು ವೆಚ್ಚ, ಕೂಲಿಯ ವೆಚ್ಚ, ಸಾಮಗ್ರಿಗಳು ಪೂರಕವಾಗಿ ನೀಡಲಾಗಿದೆ ಎಂಬುದಾಗಿ ಮನೆ ಮನೆ ಭೇಟಿ ಮಾಡಿ ಕೂಲಿ ಕಾರ್ಮಿಕರ ಅಭಿಪ್ರಾಯ ತಿಳಿದು ಕಾಮಗಾರಿ ನಡೆದಿದೆ ಎಂಬುದು ಪರಿಶೋಧನೆ ನಡೆಸುವುದೇ ಮುಖ್ಯ ಉದ್ದೇಶವಾಗಿದ್ದು ನರೇಗಾ ಕಾಮಗಾರಿಗಳಲ್ಲಿ ಸಂಪೂರ್ಣ ತನಿಖೆ ನಡೆಸಿ ಲೆಕ್ಕ ಪರಿಶೋಧನೆ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಆಯುಕ್ತಾಲಯಕ್ಕೆ ವರದಿಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಗ್ರಾಮಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಜಿಲ್ಲಾ ಸಂಯೋಜಕರಾದ ಅನಿತಾ ತಿಳಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಲೋಚನಾ, ನೋಡಲ್ ಅಧಿಕಾರಿ ಸುರೇಶ್, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಆನಂದ್, ಉಪಾಧ್ಯಕ್ಷ ನಂಜೇಗೌಡ, ತಾಲೂಕು ಸಂಯೋಜಕ ಶ್ರೀಕಾಂತ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದೇವರಾಜು, ಕಾರ್ಯದರ್ಶಿ ವೆಂಕಟರಮಣಪ್ಪ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು, ಸಿಬ್ಬಂದಿ ವರ್ಗ, ಎಲ್ಲ ಗ್ರಾಮಗಳ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಘ ಟಿವಿ, ಚಿಂತಾಮಣಿ. ಹಿರಿಯ ರಾಜಕಾರಣಿ ಸರ್ಕಾರಿ ಧೋರಣಿ ಜಾಲಪ ಅಂತ್ಯಕ್ರಿಯೆ ಸಕಲ ಗೌರವಗಳೊಂದಿಗೆ ನೆರವೇರಿತು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕಳೆದ 40 ದಿನಗಳಿಂದ ಕೋಲಾರದ ಜಾಲಪ್ಪ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದರು. ಬಹು ಅಂಗಾಂಗ ವೈಫಲ್ಯದಿಂದ ಸಾವನ್ನಪ್ಪಿದ ಜಾಲಪ್ಪ ಅವರ ಪಾರ್ಥಿವ ಶರೀರವನ್ನು ನಿನ್ನೆ ರಾತ್ರಿಯೇ ಸ್ವಗ್ರಾಮ ತೂಬಗೆರೆಗೆ ತರಲಾಗಿತ್ತು. ಮೆರವಣಿಗೆಯ ಮೂಲಕ ಪಾರ್ಥಿವ ಶರೀರವನ್ನು ದೊಡ್ಡಬಳ್ಳಾಪುರಕ್ಕೆ ತರಲಾಯಿತು. ತೂಬಗೆರೆಯಿಂದ ಮೆರವಣಿಗೆ ಮೂಲಕ ದೊಡ್ಡಬಳ್ಳಾಪುರದ ಪ್ರಮುಖ ರಸ್ತೆಗಳಲ್ಲಿ ಪಾರ್ಥಿವ ಶರೀರವನ್ನು ತರಲಾಯಿತು. ಮಧ್ಯಾಹ್ನ ನಗರದ ಜಾಲಪ್ಪ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಗಳು ಮತ್ತು ಜನರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. Hey!
ದೊಡ್ಡಬಳ್ಳಾಪುರದ ಜಾಲಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಜಾಲಪ್ಪ ಅವರ ಪಾರ್ಥಿವ ಶರೀರವನ್ನು ಈಡಿಗ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರ ನಡೆಸಿ ಮಣ್ಣು ಮಾಡಲಾಯಿತು. ಸರ್ಕಾರದ ಪ್ರತಿನಿಧಿಯಾಗಿ ಜಾಲಪ್ಪ ಅವರ ಅಂತ್ಯ ಸಂಸ್ಕಾರದಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಭಾಗಿಯಾಗಿದ್ದರು. ಜಾಲಪ್ಪ ಅವರ ಪಾರ್ಥಿವ ಶರೀರದ ಮೇಲಿದ್ದ ರಾಷ್ಟ್ರಧ್ವಜವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಯಿತು. ಸರ್ಕಾರಿ ಸಕಲ ಗೌರವಗಳೊಂದಿಗೆ ಜಾಲಪ್ಪ ಅವರ ಅಂತ್ಯಕ್ರಿಯೆ ಮಾಡುವುದರ ಮೂಲಕ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಒಂದು ಮೆಡಿಕಲ್ ಕಾಲೇಜು ಮಾಡಬೇಕು ಅಂತೇಳಿ ಕೋಲಾರದಲ್ಲಿ ತಮಕ ಅಲ್ಲಿ ಮೆಡಿಕಲ್ ಕಾಲೇಜನ್ನು ಮಾಡಿದರು. ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಮಾಡಿದರು. ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದರು. ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮನ್ನು ಆಮೇಲೆ ವೃದ್ಧಾಶ್ರಮ ಕೂಡ ಇಲ್ಲಿ ಮಾಡಿದರು. ವೃದ್ಧಾಶ್ರಮನೂ ಕೂಡ ಮಾಡಿದರು. ಒಳ್ಳೆ ವ್ಯವಸಾಯಗಾರ ಕೂಡ ಎಲ್ಲಕ್ಕಿಂತ ಮುಖ್ಯವಾಗಿ ವ್ಯವಸಾಯದಲ್ಲಿ ಭಾಳ ಆಸಕ್ತಿ ಇತ್ತು. ಒಳ್ಳೆ ವ್ಯವಸಾಯಗಾರರು. ಈಗ ಮೂರು ಜನ ಎಲ್ಲ ಗಂಡು ಮಕ್ಕಳು, ಮೂರು ಜನ ನಾಲ್ಕು ಜನ ಹೆಣ್ಮಕ್ಳು, ದೊಡ್ಡ ಫ್ಯಾಮಿಲಿ. ಸೊ ಎಲ್ಲರೂ ಬಿಟ್ಟು ಹೋಗಲಿದ್ದಾರೆ. ಭಾಳ ದೀರ್ಘಕಾಲ ಬದುಕಿದ್ದಾರೆ. ನಾನು ಹೇಳ್ತಾ ಇದ್ದೆ ಜಾಲಪ್ಪನವರಿಗೆ, ಹಿರಿಯ ನಾಯಕರು, ನಮ್ಮ ಪಕ್ಷದ ಒಬ್ಬ ಅಗ್ರ ಗಣ್ಯರು, ಸಹಕಾರ ಕ್ಷೇತ್ರಕ್ಕೆ ಒಂದು ಕಾಲದಲ್ಲಿ ಪಿತಾಮಹ, ಇವತ್ತು ನಮ್ಮ ಜೊತೆಯಲ್ಲಿಲ್ಲ. ಅವರು ಮಾಡಿದಂಥ ದಿಟ್ಟ ಹೋರಾಟ, ಅವರ ಛಲ, ಅವರ ಸಾಧನೆ ಸಾಕ್ಷಿಯಾಗಿ ಉಳ್ಕೊಂಡಿದೆ. ಅವರ ತತ್ವ ಸಿದ್ಧಾಂತ ದೇವರಾಜರಸವರ ಅನುಯಾಯಿಯಾಗಿ ಅವರ ಆದರ್ಶದಲ್ಲಿ, ರಾಮಕೃಷ್ಣ ಹೆಗಡೆ ಅವರ ಆದರ್ಶದಲ್ಲಿ ಬೆಳ್ಕೊಂಡು ಕೊನೆಗೆ ಕಾಂಗ್ರೆಸ್ಗೆ ಸೇರಿ ಅವರ ಕಾಳಜಿ ಗ್ರಾಮೀಣ ಪ್ರದೇಶದ ಜನತೆಯ ವಿದ್ಯಾಭ್ಯಾಸ, ಇಲ್ಲಿರೋಂಥ ಇಂಜಿನಿಯರಿಂಗ್ ಕಾಲೇಜೇ ಸಾಕ್ಷಿ, ಕೋಲಾರಲ್ಲಿರುವಂಥ ಮೆಡಿಕಲ್ ಕಾಲೇಜೇ ಸಾಕ್ಷಿ. ಇವತ್ತು ಯಾರು ಬೇಕಾದ್ರೂ ಮೆಡಿಕಲ್ ಕಾಲೇಜ್ ತೆಗಿಬೋದು, ದೊಡ್ಡ ಕೆಲಸ ಏನಲ್ಲ. ಆದರೆ ಆವತ್ತಿನ ಕಾಲದಲ್ಲಿ ಇಡೀ ನಮ್ಮ ಅಖಂಡ ಕೋಲಾರ ಜಿಲ್ಲೆಗೆ ನೀರಾವರಿ ಯೋಜನೆಗಳಿಗೆ ತೆಗೆದುಕೊಂಡಂಥ ತೀರ್ಮಾನ ಬಹುಶಃ ಇವತ್ತು ದೇವರಾಜ ಅರಸ್ ಮೆಡಿಕಲ್ ಕಾಲೇಜಿನಿಂದ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಪೇಷೆಂಟ್ಗಳಿಗೆ ಅನುಕೂಲ ಆಗಿದೆ ಅನ್ನೋದನ್ನು ಪ್ರತಿಯೊಬ್ಬರಿಗೂ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನೂರಾರು ಜನ ಯುವಕರನ್ನು ಬೆಳೆಸಿದ್ದಾರೆ, ನಾಯಕರುಗಳನ್ನು ತಯಾರು ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ಅಮುಕ್ ಟಿವಿ, ತುಮಕೂರು. ಸಂತಾನ ಇಲ್ಲದ ನೂರಾರು ದಂಪತಿಗಳಿಗೆ ಈ ಮಹಿಳೆ ಸಂತಾನ ಲಕ್ಷ್ಮಿಯಾಗಿದ್ದಾರೆ. ಮಕ್ಕಳಿಲ್ಲದ ಎಷ್ಟೋ ಕುಟುಂಬದವರ ಬಾಳಲ್ಲಿ ಬೆಳಕಾಗಿದ್ದಾರೆ. ತಮ್ಮದೇ ಆದ ಟ್ರಸ್ಟ್ ಮಾಡಿಕೊಂಡು ಎಲೆಮರೆ ಕಾಯಿಯಂತೆ ನೂರಾರು ಸಾಮಾಜಿಕ ಕಳಕಳಿ ಸೇವೆ ಮಾಡಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ದೆಹಲಿಯಲ್ಲಿ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿ ವತಿಯಿಂದ 2021 ನ್ಯಾಷನಲ್ ಅವಾರ್ಡ್ಗೆ ಭಾಜನರಾಗಿದ್ದಾರೆ. ಈ ಮಹಿಳೆ ಯಾರು ಅಂತೀರಾ? ನೋಡ್ಕೊಂಡು ಬನ್ನಿ. ಸ್ತ್ರೀ ಅಥವಾ ಪುರುಷರ ಹಲವು ಕಾರಣಗಳಿಂದ ಕೆಲ ದಂಪತಿಗಳಿಗೆ ಮಕ್ಕಳ ಭಾಗ್ಯ ದೊರೆತಿರುವುದಿಲ್ಲ. ಮಕ್ಕಳು ಬೇಕೆಂದು ದಂಪತಿಗಳು ಅಲೆಯದ ಆಸ್ಪತ್ರೆಗಳಿರುವುದಿಲ್ಲ. ಹೀಗೆ ಮಕ್ಕಳಿಲ್ಲ ಎಂಬ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನ ಭಾಗ್ಯ ದೊರಕಿಸಿಕೊಡುವ ಮಹಾತಾಯಿಯ ಸ್ಟೋರಿ ಇದು. ಇವರ ಹೆಸರು ಕೆಟಿ ಲಕ್ಷ್ಮಮ್ಮ. ಓದಿದ್ದು ಕೇವಲ 10th ತರಗತಿ. ವೈದ್ಯರನ್ನೇ ಬೆರಗುಗೊಳಿಸುವ ಶಕ್ತಿಯನ್ನು ನಾಟಿ ಔಷಧದ ಮೂಲಕ ಪಡೆದುಕೊಂಡಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬೇವೂರು ಗ್ರಾಮದ ಬಳಿ ಇರುವ ಆರೋಹಳ್ಳಿ ದೊಡ್ಡಿಯ ಪುಟ್ಟ ಗ್ರಾಮದಲ್ಲಿ ಇವರು ಸಿಗುತ್ತಾರೆ. ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿ ಕೊಡಮಾಡುವ 2021 ಭಗವಾನ್ ಬುದ್ಧ ನ್ಯಾಷನಲ್ ಅವಾರ್ಡ್ ಭಾಜನರಾಗುವ ಮೂಲಕ ಸಾಮಾಜಿಕ ಕಾರ್ಯಕರ್ತೆ, ಬಂಜೆತನ ನಿವಾರಣೆಯ ನಾಟಿ ವೈದ್ಯೆ ಆರೋಹಳ್ಳಿ ದೊಡ್ಡಿ ಕೆಟಿ ಲಕ್ಷ್ಮಮ್ಮ ಅವರು ಚನ್ನಪಟ್ಟಣ ತಾಲೂಕಿಗೆ ಹೆಮ್ಮೆ ತಂದಿದ್ದಾರೆ.
ನವದೆಹಲಿಯಲ್ಲಿ ಇತ್ತೀಚೆಗೆ ನಡೆದ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಾಷ್ಟ್ರೀಯ ಸಾಹಿತ್ಯ ಅಕಾಡೆಮಿಯ 37ನೇ ವಾರ್ಷಿಕ ಸಮ್ಮೇಳನದಲ್ಲಿ ಅಕಾಡೆಮಿಯ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಸುಮನ್ ಕ್ಷರ್ ಸೇರಿದಂತೆ ಅನೇಕ ಗಣ್ಯರ ಸಮ್ಮುಖದಲ್ಲಿ ಕೆಟಿ ಲಕ್ಷ್ಮಮ್ಮ ಅವರಿಗೆ ನ್ಯಾಷನಲ್ ಅವಾರ್ಡ್ ಪ್ರದಾನ ಮಾಡಲಾಯಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೆಟಿ ಲಕ್ಷ್ಮಮ್ಮ ಅಂತ. ಆರೋಳಿ ದೊಡ್ಡಿ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ನಾಟಿ ವೈದ್ಯರು ನಾವು. ಹೆಣ್ಣುಮಕ್ಳಿಗೆ ಬಂಜೆತನ ನಿವಾರಣೆಗೆ ಅಂತ ಔಷಧಿ ಕೊಡ್ತಾ ಇದ್ದೀವಿ. ನಾವು 1999 ಕೊಡ್ತಾ ಇದ್ದೀವಿ. ಇಲ್ಲಿಗೆ 22 ವರ್ಷ ಆಯಿತು ನಾವು ಔಷಧಿ ಕೊಡೋಕ್ಕೆ ಶುರು ಮಾಡಿ. ಏನು ಇವತ್ತಿನ ಜೀವನದಲ್ಲಿ ಹೆಣ್ಣುಮಕ್ಳುಗಳಿಗೆ ಬಂಜೆತನ ಅನ್ನೋದು ತುಂಬ ಕಾಡ್ತಾ ಇದೆ. ಅದು ಪೊಲ್ಯೂಷನ್ ಸಮಸ್ಯೆ ಆಗ್ಬೋದು, ಇಲ್ಲ ಆಹಾರದಿಂದ ಆಗ್ಬೋದು. ಕೆಲವೊಂದು ಹೆಣ್ಮಕ್ಳುಗಳು ಮುಟ್ಟೆ ಆಯ್ತಾ ಇಲ್ಲ, ಮುಟ್ಟಿನ ಸಮಸ್ಯೆ ಕಾಡ್ತಾ ಇದೆ, ಪಿ ಸಿ ಓ ಡಿ ಸಮಸ್ಯೆ ಕಾಡ್ತಾ ಇದೆ, ಮತ್ತು ಜೊತೆಗೆ ಬಂಜೆತನ ತುಂಬಾ ಕಾಡ್ತಾ ಇದೆ. ರಾಜ್ಯಾದ್ಯಂತ ಹೆಣ್ಮಕ್ಳುಗಳು ನನಗೆ ಸಂಪರ್ಕ ಮಾಡಿದಾಗ ಅವ್ರ ನೋವು ಸಮಸ್ಯೆ ಏನು ಅಂತ ಗೊತ್ತಾಯಿತು. ಆ ಇದರಲ್ಲಿ ನಾವು ಇದೇ ಒಂದು ನಿಟ್ಟಿನಲ್ಲಿ ನಾವು ಹಿಂದಿನಿಂದನೂ ನಮ್ಮ ಪೂರ್ವಿಕರು ಈ ಔಷಧಿಯನ್ನು ಕೊಟ್ಕೊ ಬರ್ತಾಯಿದ್ರು. ಇದು ನಮಗೆ 5ನೇ ತಲೆಮಾರು. ಹಿಂದೆ ನಿಂಗಮ್ಮ ಅನ್ನೋರು ನಮ್ಮ ಅತ್ತೆಯವರು ಅತ್ತೆ ಕೊಡ್ತಾಯಿದ್ರು. ನಿಂಗಮ್ಮ ಅವರು ಕಾಲ ಆದ ನಂತರ ನಮ್ಮ ಅತ್ತೆಯವರು ಪುಟ್ಲಿಂಗಮ್ಮ ಕೊಡ್ತಾಯಿದ್ರು. ಈಗ ಪುಟ್ಲಿಂಗಮ್ಮ ಅವ್ರದ್ದು ನನಗೆ ಬಳುವಳಿಯಾಗಿ ಬಂದಿದೆ. ಈಗ ನಾವು ಕೊಡ್ತಾ ಇದ್ದೀವಿ. 1999 ನಡ್ಸ್ಕೋ ಬಂದಿದ್ದೀವಿ ಈ ವೃತ್ತಿಯನ್ನು. ಅದರಲ್ಲಿ ತುಂಬ ಯಶಸ್ಸು ಕಂಡಿದ್ದೀವಿ. ನಾಟಿ ವೈದ್ಯದಲ್ಲಿ ತುಂಬ ಯಶಸ್ಸು ಕೂಡ ಕಂಡಿದ್ದೀನಿ. ಅದು ಯಾವ ಥರ ಅಂದರೆ ರಿಸಲ್ಟ್ ಹೆಣ್ಮಕ್ಳುಗಳು ಇಲ್ಲಿ ನಮ್ಮ ಹತ್ರ ಬಂದು ಔಷಧಿ ತಗೊಂಡು ಹೋಗಿದ್ದಾರೆ. ನಾಟಿ ವೈದ್ಯರಾದ ಕೆಟಿ ಲಕ್ಷ್ಮಮ್ಮ ಅವರು ಅನೇಕ ವರ್ಷಗಳಿಂದ ನಾಟಿ ವೈದ್ಯಕೀಯ ಕ್ಷೇತ್ರದಲ್ಲಿ ಬಂಜೆತನ ನಿವಾರಣೆ ನಿಟ್ಟಿನಲ್ಲಿ ಸಮಾಜಕ್ಕೆ ಸಲ್ಲಿಸುತ್ತಿರುವ ನನ್ನ ನಿಸ್ವಾರ್ಥ ಸೇವೆ ಹಾಗೂ ನಾಡು ನುಡಿ ನೆಲ ಜಲದ ಹಿತರಕ್ಷಣೆಗಾಗಿ ದಶಕಗಳ ಕಾಲ ಮಾಡಿರುವ ರಚನಾತ್ಮಕ ಹೋರಾಟಗಳನ್ನು ಗುರುತಿಸುವುದರ ಜೊತೆಗೆ ನಮ್ಮ ಹಾರುಹಳ್ಳಿ ದೊಡ್ಡಿಯ ಸಿದ್ದೇಶ್ವರ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಮೂಲಕ ನೇತ್ರ ತಪಾಸಣಾ ಶಿಬಿರ, ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರಗಳ ಆಯೋಜನೆ ಹಾಗೂ ಮಹಿಳಾ ಸಬಲೀಕರಣ ವಿಚಾರದಲ್ಲಿ ತಾವು ಸಲ್ಲಿಸುತ್ತಿರುವ ಸೇವೆಯನ್ನು ಪರಿಗಣಿಸಿ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯವರು 2021 ಭಗವಾನ್ ಬುದ್ಧ ನ್ಯಾಷನಲ್ ಅವಾರ್ಡ್ ನೀಡಿದ್ದಾರೆ. ಇದೇ ಮಾದರಿಯಲ್ಲಿ ಇವರ ಸಾಮಾಜಿಕ ಕಳಗಳಿಗೆ ಮತ್ತಷ್ಟು ಪ್ರಶಸ್ತಿಗಳು ಹುಡುಕಿಕೊಂಡು ಬರಲಿ ಎಂಬುದು ನಮ್ಮ ಆಶಯ ಕೂಡ. ಜಿ ಗುರುಮೂರ್ತಿ, ಅಮೋಘ ಟಿವಿ, ರಾಮನಗರ. ಶಿಡ್ಲಘಟ್ಟ ನಗರಸಭೆಯಲ್ಲಿ ಖಾತೆ ಮಾಡಿಸಿಕೊಳ್ಳಲು ನಾಯಿಗಳ ರೀತಿಯಲ್ಲಿ ಅಲೆದಾಡಬೇಕು ಎಂದು ನಗರಸಭೆಯ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತವಾಗಿದೆ. ನಗರದ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಪ್ರಚಾರದ ಬ್ಯಾನರ್ ಅಥವಾ ಫ್ಲೆಕ್ಸ್ ಕಟ್ಟಬೇಕಾದರೆ ಮೊದಲು ನಗರಸಭೆಯಿಂದ ಮುಂಚಿತವಾಗಿ ಅನುಮತಿ ಪಡೆದುಕೊಂಡು ಬ್ಯಾನರ್ ಕಟ್ಟಬೇಕು. ಆದರೆ ಅನುಮತಿ ಇಲ್ಲದೆ ನಗರದಲ್ಲಿ ಬ್ಯಾನರ್ಗಳು ಕಟ್ಟಿರುವುದಕ್ಕೆ ಪ್ರಶ್ನೆ ಮಾಡಿದ ಮೇಲೆ ಅನುಮತಿ ನೀಡಿದ್ದೇವೆ ಎಂದು ನಗರಸಭೆಯ ಅಧಿಕಾರಿಗಳು ಹೇಳುತ್ತಿದ್ದು, ಇದರಿಂದ ಬಿಲ್ಡಿಂಗ್ ಕಟ್ಟಿದ ಮೇಲೆ ಲೈಸೆನ್ಸ್ ಕೊಡುತ್ತಾರಾ ಅಥವಾ ಕಟ್ಟುವ ಮುಂಚೆ ನಿಯಮಾನುಸಾರ ಅನುಮತಿ ಪಡೆಯಬೇಕಾ ಎಂಬ ಅನುಮಾನ ಬಂದಿದೆ. ಸ್ವತ್ತುಗಳ ಖಾತೆ ಹಕ್ಕು ಬದಲಾವಣೆ ಮಾಡಿಸಿಕೊಳ್ಳಲು ನಾಯಿಗಳ ರೀತಿಯಲ್ಲಿ ಅಲೆದಾಡಬೇಕು. ಆದರೆ ನಗರದಲ್ಲಿ ಎಲ್ಲೆಂದರಲ್ಲೇ ಬ್ಯಾನರ್ ಫ್ಲೆಕ್ಸ್ಗಳು ರಾರಾಜಿಸುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಮುನ್ಸಿಪಾಲ್ಟಿಯಲ್ಲಿ ಏನಾಗಿದೆ ಅಂದ್ರೆ ಬಿಲ್ಡಿಂಗ್ ಕಟ್ಟಿದ ಮೇಲೆ ಲೈಸೆನ್ಸ್ ಕೊಡ್ತಾರ ಇಲ್ಲ ಕಟ್ಟಕ್ಕೆ ಮೊದಲು ಲೈಸೆನ್ಸ್ ಕೊಡ್ತಾರ ಅಂತ ಅನುಮಾನ ಬಂದಿದೆ ನಮಗೆ. ಖಾತೆ ಮಾಡೋದಕ್ಕೆ ನಾಯಿಗಳ ಥರ ಅಲ್ಲಾಡಬೇಕು. ಈ ಬ್ಯಾನರ್ನ ಒಂದಿನ ಮೊದಲೇ ಪರ್ಮಿಷನ್ ತೊಗೊಂಡಿದ್ದೀವಿ. ಒಂದಿನ ಮೊದಲೇ ತೊಗೊಳೋದಲ್ಲ, ಬೆಳಗ್ಗೆ ಬಂದು ಅವರೇ ತೆಗೆದುಬಿಟ್ಟು ತಿರು ಮತ್ತೆ ಅವರೇ ಪರ್ಮಿಷನ್ ಕೊಡ್ತೀವಿ ಅಂತಾರೆ. ಇನ್ನು 12 ಕಾಲ ಆಯಿತು, ಯಾರೂ ಕೊಟ್ಟಿಲ್ಲ. ಮೇಬಿ ಈಗ ಕೊಟ್ಟರು ಲೆಕ್ಕ ಬರಲ್ಲ. ಬೆಳಗ್ಗೆ 8 ಗಂಟೆಗೆ ಬಂದು ನಾವೆಲ್ಲ ನೋಡಿದ್ರೆ ಎಲ್ಲ ಕಟ್ಬಿಟ್ಟು ಹೋಗಿದ್ದಾರೆ ಅವರು. ಇವರು ಕಾನೂನು ಪ್ರಕಾರ ಅಂದ್ಬಿಟ್ಟು ಮಾಡ್ಬಿಟ್ಟು ತಗೊಂಡು ಬಂದು ಹಾಕ್ಕೊಂಡಿದ್ದಾರೆ, ಮತ್ತೆ ಅವ್ರು ರಿಟರ್ನ್ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ನಗರದಲ್ಲಿ ಜನಸೇವೆ ಮಾಡುತ್ತೇನೆ ಎಂದು ಹೊಸದಾಗಿ ಬಂದಿರುವ ಎಬಿಡಿ ಗ್ರೂಪ್ಸ್ ರಾಜೀವ್ ಗೌಡರ ಅಭರ ಪ್ರಚಾರದ ಬ್ಯಾನರ್ ಫ್ಲೆಕ್ಸ್ಗಳನ್ನು ನಗರದಲ್ಲಿ ರಾರಾಜಿಸುತ್ತಿದ್ದು ಅಧಿಕಾರಿಗಳು ಅನುಮತಿ ನೀಡಿದ್ದಾರಾ ಇಲ್ಲವೋ ಎಂದು ಮಾಹಿತಿ ಪಡೆಯಲು ಶನಿವಾರದಂದು ನಗರಸಭೆಗೆ ಹೋದಾಗ ಅಧಿಕಾರಿಗಳು ಅನುಮತಿ ಇಲ್ಲವೆಂದು ತಿಳಿಸಿದ್ದಾರೆ. ಇನ್ನು ನಗರಸಭೆ ಪೌರಾಯುಕ್ತರು ಪತ್ತೆ ಇಲ್ಲ ಎಂದು ಶಿಡ್ಲಘಟ್ಟದ ಎಸ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುತ್ತೂರು ವೆಂಕಟೇಶ್ ಹೇಳಿದರು. ಈ ರಾಜೀವ್ಗೌಡ ಅಂತಿದ್ರು ಎಲ್ ಏನು ಈ ನಿನ್ನೆ ರಾತ್ರಿ ರಾಜಾರೋಷವಾಗಿ ಎಲ್ಲ ಕಡೆ ಬ್ಯಾನರ್ ಕೊಟ್ಟಿದ್ದಾರೆ. ಅದನ್ನು ನಾವು ಮುನ್ಸಿಪಾಲ್ಟಿ ಅವ್ರ ಹತ್ರ ಬೆಳಗ್ಗೆ 8 ಗಂಟೆಗೆ ಬಂದು ಕೇಳಿದ್ವಿ, ಏನಂತ ಏನಪ್ಪ ಪರ್ಮಿಷನ್ ಕೊಡ್ರಿ ಅಂತ. ಇಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ ತೆಗೆಸಿದ್ರು, ಒಂದು ಅರ್ಧ ತೆಗೆಸ್ಬಿಟ್ಟು ಅರ್ಧ ನಿಲ್ಲಿಸಿದ್ರು. ಆಮೇಲೆ ಮತ್ತೆ ಅದೇ ಬ್ಯಾನರ್ ವಾಪಸ್ ಕೊಟ್ಟಿದ್ದಾರೆ. ವಾಪಸ್ ಕೊಟ್ಟು ಅವ್ರ ಕೈಲೇ ಬೇರೆ ಅವ್ರು ಇವ್ರ ಕೈಲಿ ಕಳಿಸ್ತಾ ಇದ್ದಾರೆ. ನಾವು ಕೇಳಿದ್ವಿ ಪರ್ಮಿಷನ್ ಯಾಕೆ ಪರ್ಮಿಷನ್ ಕಾಪಿ ನಮ್ಗೆ ಕೊಡ್ರಿ, ಏನು ಕೊಟ್ಟಿದ್ದಾರೆ ಅಂತೇಳಿ. ಇಲ್ಲ ಕೊಟ್ಟಿಲ್ಲ ಅದು ಅಂತ ಹೇಳ್ತಾ ಇದ್ದಾರೆ. ಈಗೇನೋ ಈಗ ಅಮೌಂಟ್ ಕಟ್ಸ್ಕೊಂಡು ಈಗ ಕೊಟ್ಟು ಈಗ ಕೊಡ್ತೀವಿ ಅಂತ ಹೇಳ್ತಾರೆ. ಕಟ್ಟಿದ ಮೇಲೆ ಪರ್ಮಿಷನ್ ಕೊಡ್ಬೋದಾ?
ಕಟ್ಟಿದ ಮೇಲೆ ಅವರು ನಿನ್ನೆ ರಾತ್ರಿ ಕಟ್ಟಿರೋ ಬ್ಯಾನರ್ಸ್ಗೆ ಇವತ್ತು ಈ ಪರ್ಮಿಷನ್ ಕೊಟ್ಟು ಕಟ್ಸ್ಕೊಂಡು ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಇದು ಎಷ್ಟು ಮಾತ್ರ ಸರಿ ಅಂತ ಹೇಳ್ಬಿಟ್ಟು ಕೇಳಕ್ಕೆ ಬಂದಿದ್ದೀವಿ. ಬೆಳಗ್ಗೆಯಿಂದ ಕಾತಿದ್ದೀವಿ, ಇನ್ನೂ ಕಮಿಷನ್ ಇಲ್ಲಿ ಬಂದಿಲ್ಲ. ಬೆಳಗ್ಗೆ ಅರ್ಧ ತೆಗೆಸಿದ್ರು, ಮತ್ತೆ ಅಲ್ಲಿ ನಿಮ್ಮ ನೀವು ನೋಡ್ಬೋದು ಕಣ್ಣಾರ ತೆಗೆಸಿರೋದು ಮತ್ತೆ ಕಟ್ಟಿದ್ದಾರೆ ಅವರು. ಇದೇನು ನೀತಿನ ಏನು ಉಲ್ಲಂಘನೆ ಮಾಡ್ತಾರೆ? ಯಾವ ಒಬ್ಬರಿಗೂ ಇನ್ನೊಂದು ನ್ಯಾಯ, ಇನ್ನೊಬ್ರಿಗೂ ನ್ಯಾಯ ಮಾಡ್ತಾ ಇದ್ದಾರೆ ಇವರು? ಯಾರು ನಮ್ಮ ನಗರಸಭೆ ಇಲಾಖೆಯವರು? ಸಿಬ್ಬಂದಿ ಅವ್ರು ಬೆಳಗ್ಗೆ 8 ಗಂಟೆಯಲ್ಲಿ ತೆಗೆದ್ರು, ಮತ್ತೆ 9 ಗಂಟೆಯಲ್ಲಿ ಕಟ್ಟಿದ್ದಾರೆ. ಕಟ್ಟೋದು ಕಾರಣ ಇದಕ್ಕೆ ಇದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ನಾವು ಆರ್ ಟಿ ಐಲ್ಲಿ ಕೇಳಿದ್ದೀವಿ ಈಗ, ಏನು ನಮಗೆ ಅವ್ರಿಗೆ ಯಾವತ್ತು ಪರ್ಮಿಷನ್ ಕೊಟ್ಟರು ಏನು ಅಂತ ಹೇಳ್ಬಿಟ್ಟು ನಮ್ಗೆ ದಾಖಲೆ ಕೊಟ್ಟರು ಅಂತ ಅವ್ರು ಕೇಳಿದ್ದೀವಿ. ಇವರು ಪಾಪ ನಮ್ಮ ಕಮಿಷನರು ಬರ್ತಾ ಇಲ್ಲ, ಬೆಳಗ್ಗೆ 8 ಗಂಟೆಯಿಂದ ಇಲ್ಲೇ ಕಾದಿದ್ದೀವಿ, ಬಂದಿಲ್ಲ. ಅದಕ್ಕೆ ಈಗ ಆರ್ ಟಿ ಐಲ್ಲಿ ಅರ್ಜಿ ಕೇಳಿದ್ದೀವಿ, ನಮಗೆ ಇದು ಕೊಟ್ಟು ದಾಖಲೆ ಕೊಟ್ಟರು, ಸೂಕ್ತ ದಾಖಲೆ ಕೊಡ್ರಿ ಅಂತ ಕೇಳಿದ್ದೀವಿ. ಇನ್ನಾದರೂ ನಗರಸಭೆ ಪೌರಾಯುಕ್ತರು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅನಧಿಕೃತವಾಗಿ ನಗರದಲ್ಲಿ ಎಲ್ಲೆಂದರಲ್ಲಿ ಕಟ್ಟಿರುವ ಬ್ಯಾನರ್ಗಳು ತೆರವುಗೊಳಿಸಿ ಜನರನ್ನು ಅಲೆದಾಡಿಸದೆ ನಿಯಮಾನುಸಾರ ಜನರ ಕೆಲಸ ಮಾಡಬೇಕಾಗಿದೆ. ಕೊಟ್ಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.